ಜೊತೆಗೆ ನಿಮ್ಮ ಮತ್ತೆ ದರ್ಶನ್ ಅವ್ರ ಕಾಂಬಿನೇಷನ್ ಬಂದು ಸಿನಿಮಾ ತುಂಬಾ ವರ್ಷಗಳೇ ಆಗೋಯ್ತು. ಸೊ ಮತ್ತೆ ಯಾವಾಗ ನೋಡಬಹುದು ಸರ್ ನಿಮ್ಮ ಒಂದು ಜೋಡಿಯನ್ನು ತೆರೆ ಮೇಲೆ ನೋಡ್ತಾ ಇದ್ರು? ಸೊ ಡೈರೆಕ್ಷನ್ ಇಲ್ಲ, ಈಗ ನಮ್ಮ ಲೂಪ್ ಎಂಟರ್ಟೈನ್ಮೆಂಟ್ ಇಂದನೇ ನಾವು ಕತೆಗಳನ್ನ ರೆಡಿ ಮಾಡಿಕೊಂಡು ಈಗ ಶಿವಣ್ಣನಿಗೂ ಒಂದು ಸಿನಿಮಾ ರೆಡಿ ಮಾಡಿದ್ವಿ. ದರ್ಶನ್ ಅವ್ರಿಗೆ ನಾನು ಸಿನಿಮಾ ಮಾಡೇ ಮಾಡ್ತೀನಿ. ನಾನು ಹೇಳಿದ್ರೆ ದರ್ಶನ್ ಡೇಟ್ ಕೊಡಲ್ಲ ಅಂತೇನಿಲ್ಲ, ಕೊಟ್ಟೇ ಕೊಡ್ತಾರೆ. ಆದರೆ ಈಗ ಇರೋ ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ವಿಷಯ ಇದ್ದಾಗ ಒಂದು ಸಿನಿಮಾ ವಿಜುವಲ್ ಮೀಡಿಯಾ ಆಗಿದೆ, ಅದಕ್ಕೆ ಎಷ್ಟು ದೊಡ್ಡದಾಗಿ ನಾವು ಅಂದ್ಕೋಬೇಕು ಅಥವಾ ಕತೆಗೆ ಎಷ್ಟು ಬೇಕೋ ಅಷ್ಟು ಅಂದ್ಕೋಬೇಕು, ಯಾವ ಥರ ತೆಗಿಬೇಕು ಅನ್ನೋದನ್ನ ಕರೆಕ್ಟಾಗಿ ಮಾಡಿಕೊಂಡು ನಾನು ದರ್ಶನ್ ಡೈರೆಕ್ಷನ್ ಮಾಡೇ ಮಾಡ್ತೀನಿ. ಅವರು ಹೇಳಿದರೆ ಮಾಡೋಣ ಅಂತಲೇ ಹೇಳಿದ್ದಾರೆ. ಏನಂದರೆ ನನಗೆ ಒಂದು ವರ್ಷ ಬೇಕಾಗುತ್ತೆ ಒಂದು ಸಿನಿಮಾ ಅಂತ ಹೋದಾಗ. ಈ ಕೆಲಸಗಳೆಲ್ಲ, ಈ ಆ್ಯಕ್ಟಿಂಗು, ಈ ಕುಸುರಿ ಕೆಲಸಗಳೆಲ್ಲ ಮಿಸ್ ಆಗಿಬಿಡ್ಬೋದು ಅಂತ ನಾನು ಸ್ವಲ್ಪ ಹಿಂಗಿದ್ದೀನಿ, ಮಾಡೇ ಮಾಡ್ತೀನಿ. ಮ್ಯೂಸಿಕ್ ದರ್ಶನ್ ಅವ್ರು ಯಾವ್ದು ಯಾರು ಹೇಳ್ತಾರೋ ಅಥವಾ ನನಗೆ ಯಾರು ಅನಿಸುತ್ತೋ, ನನ್ನ ಕೇಳಿದ್ರೆ ನನ್ನ ಡೈರೆಕ್ಷನಲ್ಲಿ ನನ್ನ ಮಗ ಸುರಾಗೆ ಮ್ಯೂಸಿಕ್ ಮಾಡ್ತಾನೆ, ನಾನು ಜೊತೆಯಲ್ಲಿರೋದ್ರಿಂದ ಮಾಡೇ ಮಾಡ್ತೀವಿ. ನಮ್ಮ ಎಲ್ಲರ ಸಪೋರ್ಟ್ ಇದ್ದೇ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ, ಯಾಕೆಂದರೆ ನಾನು ಮ್ಯೂಸಿಕ್ ಡೈರೆಕ್ಟ್ರಿಗೆ ಬಂದಿರೋದ್ರಿಂದ ನನಗೆ ಆಸರೋದು ನಮ್ಮ ಸುರಾಗ್. ಯಾಕೆಂದರೆ ಈಗಿನ ಜನ್ರೇಷನ್ ಹುಡುಗರಿದ್ದಲ್ಲ, ಸುರಾಗ್ ನನ್ನ ಮಗ ಅಂತ ಹೇಳ್ತಾ ಇಲ್ಲ. ಈಗ ಹರಿಕೃಷ್ಣ ಮಗ ಒಂದು ಹಾಡು ಮಾಡಿದರು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಅವರು ತಲೆಗೆ ಓಡೋಂಥ ಸೌಂಡ್ ಬೇರೆ ಈಗ. ಸೊ ಈಗ ಅವ್ರಿಗೂ ನಾವು ಚಾನ್ಸ್ ಕೊಡಬೇಕು, ಕೊಟ್ಟಾಗ ಇನ್ನೂ ಹೊಸ ಹೊಸದು ಬರುತ್ತೆ ಅನ್ನೋ ಆಸೆ ನಮಗೂ. ಇಲ್ಲ ಈಗ ನಾವು ನೋಡಿ, ರೆಗ್ಯುಲರ್ ಫಾರ್ಮ್ಯಾಟ್ ಸಿನಿಮಾಗಳನ್ನ ಬಿಡಬೇಕು, ಅದು ಹೋಯ್ತು. ಈಗ ಏನಿದ್ರು ಕೂಡ ಕಥೆಯನ್ನು ಇಟ್ಕೊಂಡು ಏನು ಹೇಳ್ತೀರ ಅದಕ್ಕೆ ನಿಮ್ಮ ಭಾಷೆಯಲ್ಲಿ ಕಂಟೆಂಟ್ ಇರುವಂಥ ಸಿನಿಮಾಗಳನ್ನ ಈಗ ಮಾಡಬೇಕು. ಅದೇ ಬೇಕಿರೋದು ಮುಂಚೆಯಿಂದನೂ. ಸಿನಿಮಾ ಹಳೆ ಸಿನಿಮಾಗಳೆಲ್ಲ ತೊಗೊಂಡ್ರೆ ಹೀರೋ ಇರ್ತಿದ್ರು, ಬಟ್ ಕಂಟೆಂಟ್ ಬೇಸೇ ಎಲ್ಲ ಹೋಗ್ತಾ ಇದ್ದಿದ್ದು. ಈಗ ತಿರ್ಗ ಮತ್ತೆ ಅದೇ ಟ್ರೆಂಡ್ ಬಂದೆ, ಬೆಲ್ ಬಾಟಮ್ ಹೋಗಿ ತಿರ್ಗ ನ್ಯಾರೋ ಪ್ಯಾಂಟ್ ವಾಪಸ್ ಬಂದಿದೆ ಚಿಂದಿವಾಡ.